ಹಲೋ ಫ್ರೆಂಡ್ಸ್, ನಾವಿಲ್ಲಿ ಗೋಧಿ ಹಿಟ್ಟಿಂದ ಮನೆಯಲ್ಲೇ ಹೇಗೆ ನೂಡಲ್ಸ್ನ ಪ್ರಿಪೇರ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಗೋಧಿ ಹಿಟ್ಟು, ಎಣ್ಣೆ, 1 ಈರುಳ್ಳಿ, 1 ಟೊಮೊಟೊ, 2 ಹಸಿಮೆಣಸು, 1/2 ಕ್ಯಾಪ್ಸಿಕಮ್, 1 ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಳುಮೆಣಸಿನ ಪುಡಿ, 1 ಬೆಳ್ಳುಳ್ಳಿ, 2 ಮೊಟ್ಟೆ, ಹಾಗೆ ಸ್ವಲ್ಪ ಉಪ್ಪು. ಮೊದಲಿಗೆ ನೀವು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕಿ, 1 ಸ್ವಲ್ಪ ಉಪ್ಪು ಹಾಕಿ, ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು 1-10 ಮಿನಿಟ್ಸ್ ಅದನ್ನು ಎತ್ತಿಟ್ಬಿಡಿ. ಆಮೇಲೆ 1.5 ಲೀಟ್ರ್ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಅದನ್ನು ಕುದಿ ಬರ್ಸ್ಕೊಳ್ಳಿ. ಅದು ಕುದಿ ಬಂದ ನಂತರ ಚಕ್ಕಲಿ ಒಳ್ಳಿಗೆ ಹಿಟ್ಟನ್ನು ಹಾಕ್ಬಿಟ್ಟು ಕಾರ್ಷೇವ್ ಪ್ಲೇಟ್ ಹಾಕ್ಕೊಂಡು ಆ ನೀರಿಗೆ ಇದನ್ನು ಒತ್ಕೊಳ್ಳಿ. ಅದನ್ನು 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಬೆಂದಿರುತ್ತೆ ಆಗ ಸ್ವಲ್ಪ ತಣ್ಣೀರು ತಗೊಂಡ್ಬಿಟ್ಟು ಅದಕ್ಕೆ ಆ ನೂಡಲ್ಸ್ನ ಹಾಕ್ಕೊಳ್ಳಿ. ಹಾಕಿ 1-2 ಮಿನಿಟ್ಸ್ ಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನ್ ತಗೊಂಡು ಅದಕ್ಕೆ 4 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಬೆಳ್ಳುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊನ ಹಾಕ್ಬಿಟ್ಟು 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕ್ಯಾರೆಟ್ ಹಾಕಿ, ಉಪ್ಪು ಎಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ. ಎರಡು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ಳಿ. ಮೊಟ್ಟೆ ಹಾಕಿದ್ಮೇಲೆ 1-2 ಮಿನಿಟ್ಸ್ ಬಿಟ್ಟು ಅದನ್ನು ಮಿಕ್ಸ್ ಮಾಡಿ. ಅದಕ್ಕೆ ಕಾಳುಮೆಣಸಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಮಾಡಿರುವಂಥ ನ್ಯೂಡಲ್ಸ್ನ ಅದಕ್ಕೆ ಹಾಕ್ಬಿಟ್ಟು ಲೈಟಾಗಿ ತಿರ್ಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಈಗ ನಮಗೆ ಬೇಕಾಗಿರುವಂತಹ ಗೋಧಿ ಹಿಟ್ಟಿನ ನೂಡಲ್ಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು, ಹೆಲ್ದಿ ಆಗಿರುತ್ತೆ ಕೂಡ. ಹಾಗೆ ನಮಗೆ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.